ಊರಿಗೆ ಹೋಗಿ ನಿಮಗೆಲ್ಲ ಗೊತ್ತಿರಬೇಕು ಇತ್ತೀಚೆಗೆ ಗೂಳಿಹಟ್ಟಿ ಶೇಖರ್ ಒಂದು ಪತ್ರ ಬರೆದಿದ್ದಾರೆ ಯಾರಿಗೆ ಅಪರ ಮುಖ್ಯ ಕಾರ್ಯದರ್ಶಿ ಜಲಸಂಪನ್ಮೂಲ ಇಲಾಖೆ ಅವ್ರಿಗೆ ಏನಂತ ಪತ್ರ ಇದ್ದಾರೆ ಅಂದ್ರೆ 22000 ಕೋಟಿ ನಿಯಮಗಳಲ್ಲಿ ಕೆಬಿಜೆಎನ್ಎಲ್ ವಿಜೆಎನ್ಎಲ್ ಕೆಎನ್ಎನ್ಎಲ್ ಇತರ ನೀರಾವರಿ ನಿಗಮಗಳ ಮುಖಾಂತರ ನಿಗಮದ ಬೋರ್ಡ್ಗಳಲ್ಲಿ ಅಕ್ರಮವಾಗಿ ನಡವಳಿಕೆಗಳನ್ನು ಮಾಡಿಕೊಂಡು ಸುಮಾರು ಒಂದೇ ದಿನ ವಿವಿಧ ಬೋರ್ಡ್ಗಳಲ್ಲಿ 18000 ಕೋಟಿಗೆ ನೀಡಿರುವ ಟೆಂಡರ್ ವರ್ಕ್ ಆರ್ಡರ್ಗಳನ್ನು ರದ್ದುಪಡಿಸಿ ಮರು ಟೆಂಡರ್ಗೆ ಆದೇಶ ನೀಡಲು ನಿಯಮದ ನೀಡಿರುವ ಬಲವಾದ ಕಾರಣಗಳು ತರಾತುರಿಯಲ್ಲಿ ಮಾಡಬೇಕು ರದ್ದು ಮಾಡಬೇಕು ಅಂತಿಲ್ಲ ಇವರು ಎಂಎಲ್ಎ ಬಿಜೆಪಿ ಎಂಎಲ್ಎ ಸೀನಿಯರ್ ಎಂಎಲ್ಎ ಮಿನಿಸ್ಟರ್ ಆಗಿದ್ದವರು ಇವರು ಪತ್ರ ಬರೆದಿದ್ದಾರೆ ಇತರ ಅನೇಕ ಜನ ನಮ್ಮ ಎಂಎಲ್ಎಗಳು ಕೂಡ ಹೇಳಿದ್ದಾರೆ ನಮ್ಮ ಬಿಜೆಪಿ ಎಂಎಲ್ಎಗಳು ಕೂಡ ಹೇಳಿದ್ದಾರೆ ಜೆಡಿಎಸ್ ಎಂಎಲ್ಎಗಳು ಕೂಡ ಹೇಳಿದ್ದಾರೆ ಸೋ ಇದು ಹವ್ಯಾಗತವಾಗಿ ನಡೆಕ ಬರ್ತಾ ಇದೆ ಇದು ಎಲೆಕ್ಷನ್ ಟೈಮ್ ನಲ್ಲಿ ಲೂಟಿ ಹೊಡೆಯೇ ಕೊಟ್ಟು ಬಿಟ್ಟಿದ್ದಾರೆ ಖಜಾನೆ ಮೇಲೆ ಲೂಟಿ ಹೊಡೆಯೇ ಶುರು ಮಾಡಿಬಿಟ್ಟಿದ್ದಾರೆ ಫೆಬ್ರವರಿಯಲ್ಲಿ ಹೇಗಿದೆ ಕರ್ನಾಟಕದ ಟ್ರೆಂಡ್ ಈಗ ಚುನಾವಣೆ ನಡೆದರೆ ಬಿಜೆಪಿಗೆ ಎಷ್ಟು ಸೀಟ್ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ ಕುಮಾರಸ್ವಾಮಿ ಕಿಂಗ್ ಆಗ್ತಾರಾ ಕಿಂಗ್ ಮೇಕರ್ ಆಗ್ತಾರಾ ಆಮ್ ಆದ್ಮಿ ಪಾರ್ಟಿ ರೆಡ್ಡಿ ಪಾರ್ಟಿಯಿಂದ ಯಾರಿಗೆ ಡ್ಯಾಮೇಜ್ ಕರ್ನಾಟಕ ಟಿವಿಯಲ್ಲಿ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ